ಇವತ್ತಿನ ಸಂಚಿಕೆಯಲ್ಲಿ ನಾವು ಹೋದ ಸಂಚಿಕೆಯಲ್ಲಿ ಎಲ್ಲಿ ನಿಲ್ಲಿಸಿದ್ವಿ, ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಲವಿಸರ್ಜನೆ ಮಾಡಬೇಕು, ಅದಕ್ಕೆ ತಕ್ಕಂಗೆ ಕರೆಕ್ಟ್ ಟೈಮಲ್ಲಿ ಮಲವಿಸರ್ಜನೆ ಆಗೋದಕ್ಕೆ ಏನೇನು ಪರಿಹಾರ ಮಾಡ್ಕೊಬೇಕು, ಅಭ್ಯಾಸಗಳು ಮಾಡ್ಕೊಬೇಕು ಅಂತ ನಾವು ಹೋದ ಸಂಚಿಕೆಯಲ್ಲಿ ಮಾತಾಡಿದ್ವಿ. ಈ ಸಂಚಿಕೆಯಲ್ಲಿ ಮಲವಿಸರ್ಜನೆ ನಂತರ ನಾವು ದಂತಧಾವನ ಹೆಂಗೆ ಮಾಡ್ಕೊಳ್ಳೋದು ಅಂತ. ನಮ್ಮ ಹಲ್ಲುಗಳು ತುಂಬ ಒಂದು ದೇಹಕ್ಕೆ ಇಂಪಾರ್ಟೆಂಟ್ ಅಂಗಗಳು. ನಾವು ಈ ಹಲ್ಲುಗಳಿರೋದ್ರಿಂದಾನೇ ನಾವು ತಿನ್ನ ಆಹಾರ ಪಚನೆ ಚೆನ್ನಾಗಾಗತ್ತೆ. ನಮ್ಮ ಡೈಜೆಷನ್ ಪ್ರೋಸೆಸ್ಸು ಅರ್ಧ ಮುಕ್ಕಾಲು ಭಾಗ ಕೆಲಸ ಈ ಹಲ್ಲುಗಳೇ ಮಾಡಬೇಕು. ಅದಕ್ಕೆ ನಾವು ಸಾಧಾರಣವಾಗಿ ಪೇಷಂಟ್ಸ್ಗೆಲ್ಲ ಹೇಳ್ತೀವಿ, ಮಕ್ಕಳಲ್ಲಿ ಅಭ್ಯಾಸ ಮಾಡಿಸ್ತೀವಿ, ಕನಿಷ್ಠ ಪಕ್ಷ ಒಂದು 15 ಸಲ ಆದರೂ ಅಗದಿ ಅಗದಿ ತಿನ್ನಿ. ಡೈಜೆಷನ್ನು ಸರಿಗಾಗದೇ ಇದ್ದರೆ ನೀವು ಆಹಾರವನ್ನು ಚೆನ್ನಾಗಿ ಅಗದಿ ಅಗದಿ ತಿಂದರೆ ಅಲ್ಲಿ ಸಲೈವರಿ ಜ್ಯೂಸಸ್ಸು ಎಲ್ಲ ಮಿಕ್ಸ್ ಆಗುತ್ತೆ, ಆಮೇಲೆ ದಪ್ಪ ದಪ್ಪ ಇರೋದು ಗಟ್ಟಿಯಾಗಿರೋದೆಲ್ಲ ಸಾಫ್ಟ್ ಆಗುತ್ತೆ, ಮತ್ತದು ನಾವು ನುಂಗ್ತೀವಿ ಅದನ್ನು. ಸೊ ಈ ಹಲ್ಲುಗಳು ಸಂರಕ್ಷಣೆ ತುಂಬ ಇಂಪಾರ್ಟೆಂಟು. ಹಳೆ ಕಾಲದಲ್ಲೆಲ್ಲ ಯಾವ ಥರದ್ದು ಪೇಸ್ಟ್ಗಳು ಅದೆಲ್ಲ ಉಪಯೋಗಿಸ್ತಾ ಇರಲಿಲ್ಲ, ನ್ಯಾಚುರಲ್ಲಾಗಿ ಎನ್ವೈರ್ಮೆಂಟಲ್ಲಿ ಸಿಗೋ ಪದಾರ್ಥಗಳೇ ಸೇವನೆ ಮಾಡ್ತಾಯಿದ್ರು, ಅದನ್ನು ಬಳಸ್ತಾಯಿದ್ರು ಹಲ್ಲು ತಿಕ್ಕೊಳ್ಳೋಕ್ಕೆ. ಹಲ್ಲು ಸಂರಕ್ಷಣೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಈಗಿನ ಕಾಲದಲ್ಲಿ ಏನಾಗುತ್ತೆ, ಈ ಪೇಸ್ಟ್ಗಳಲ್ಲಿ ಸಾಕಷ್ಟು ಅಂಶ ಸಕ್ಕರೆ ಹಾಗೂ ಬೇರೆ ಬೇರೆ ಅಡಿಟಿವ್ಸ್ ಅಂತ ಕರಿತೀವಿ, ಅದನ್ನೆಲ್ಲ ಸೇರಿಸೋದ್ರಿಂದ ಏನಾಗುತ್ತೆ, ಹಲ್ಲುಗಳ ಆರೋಗ್ಯ ಅಷ್ಟು ಚೆನ್ನಾಗಿ ಫುಲ್ ಕಂಪ್ಲೀಟಾಗಿ ಕಾಪಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವಿರೋ ಪಟ್ಟಣದಲ್ಲಿ ನಾವು ಕಡ್ಡಿಗಳು ಹುಡ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ, ಅದರದ್ದು ಮಾರ್ಕೆಟು ಇಲ್ಲ. ಹಳೆ ಕಾಲದಲ್ಲಿ ರೋಡಲ್ಲಿ ಮಾರ್ಕೆಟಲ್ಲಿ ಹಲ್ಲು ತಿಕ್ಕೊಳ್ಳೋಕ್ಕೆ ಕಡ್ಡಿಗಳು ಮಾರೋರು, ಇನ್ನೂ ಹಳ್ಳಿಗಳಲ್ಲಿ ಕಡ್ಡಿಗಳು ಮಾರ್ತಾರೆ. ಆದರೆ ಇವಾಗ ನಾವು ಸಿಟಿಯಲ್ಲಿರೋದ್ರಿಂದ ಈ ಪೇಸ್ಟ್ಗಳ ಸಂಪ್ರದಾಯ ಜಾಸ್ತಿ, ಯಾಕಂದರೆ ಪೇಸ್ಟು ತುಂಬ ಅನುಕೂಲ, ಬ್ಯಾಗಲ್ಲಿ ಹಾಕೊಬೋದು, ಎಲ್ಲಿ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು, ಹೇಳ್ತಾರಂಗೆ ಬಾತ್ರೂಮಲ್ಲಿ ಸಿಗುತ್ತೆ, ಅದಕ್ಕೆ ಶೆಲ್ಫ್ ಲೈಫ್ ಅಂತ ಚೆನ್ನಾಗಿರುತ್ತೆ. ಸೊ ಆಯುರ್ವೇದ ಏನು ಹೇಳುತ್ತೆ ಹಲ್ಲು ತಿಕ್ಕೊಳ್ಳೋದು ಬಗ್ಗೆ ಅಂದರೆ, ಹಲ್ಲು ತಿಕ್ಕೊಳ್ಳೋದ್ರಿಂದ ಹಲ್ಲು ಆರೋಗ್ಯ ನಾವು ಕಾಪಾಡ್ಕೊಬೇಕು. ಒಂದು ಜನರಲ್ ಮೆಂಟಾಲಿಟಿ ಹೆಂಗಾಗಿದೆ ಅಂದರೆ, ಈ ಟಿ ವಿ ಅಡ್ವರ್ಟೈಸ್ಮೆಂಟ್ಸ್ ನೋಡಿ 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 ಅವರು ಆರೋಗ್ಯ, ಆ ಟಿ ವಿ ಅಡ್ವರ್ಟೈಸ್ಮೆಂಟಲ್ಲಿ ಆ ಆ್ಯಕ್ಟರ್ಸ್ ಏನು ಪ್ರದರ್ಶನ ಮಾಡ್ತಾರೆ ಆ ರೀತಿ ಆರೋಗ್ಯ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಇವಾಗ ಒಂದು ಟೂತ್ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ನೋಡಿ, ಅದರಲ್ಲಿ ಅವರು ಪ್ರೊಜೆಕ್ಷನ್ ಏನು ಮಾಡ್ತಾರೆ ಅಂದರೆ ಹಲ್ಲುಗಳು ಬಿಳಿ ಬಿಳಿ ಫಳಫಳ ಹೊಳಿಬೇಕು ಅಂತ ಇರುತ್ತೆ. ಆ ಒಂದು ಇಂಟೆನ್ಷನಿಂದ ಏನಾಗುತ್ತೆ, ಜನರ ಮೆಂಟಾಲಿಟಿ, ಅವರು ಒಂದು ಶಾಪಿಂಗ್ಗೆ ಅಂತ ಹೋದಾಗ ಯಾವುದು ಫಳಫಳ ಮಾಡತ್ತೆ ಆ ಟೂತ್ಪೇಸ್ಟೇ ತೊಗೊತಾರೆ. ಈ ಹಲ್ಲಿಂದು ಆರೋಗ್ಯಕ್ಕೆ ಬರೀ ಹೆಂಗೆ ಕಾಣತ್ತೆ ಅಂತ ಅಲ್ಲ, ಅದ್ರು ಗಟ್ಟುಮುಟ್ಟಾಗಿದೆಯಾ, ಆರೋಗ್ಯ ಚೆನ್ನಾಗಿದೆಯಾ ಹಲ್ಲಿಂದು, ಹಲ್ಲು ರೂಟ್ಸ್ಗಳ ಅಲ್ಲೆಲ್ಲ ಚೆನ್ನಾಗಿ ರಕ್ತ ಸಂಚಾಲನೆ ಚೆನ್ನಾಗಾಗ್ತಾ ಇದೆಯಾ, ಗಟ್ಟಿಯಾಗಿದೆಯಾ, ಯಾವ ಥರದ್ದು ನೋವುಗಳು ಅವೆಲ್ಲ ಬರಬಾರ್ದು, ಟೂತ್ ಡೀಕೆ ಆಗಬಾರ್ದು, ಇದನ್ನೆಲ್ಲ ಉದ್ದೇಶ ಇಟ್ಕೊಂಡು ಆಯುರ್ವೇದ ದಂತಧಾವನದ ಬಗ್ಗೆ ಆಯುರ್ವೇದ ಹೇಳುತ್ತೆ. ಆಯುರ್ವೇದ ದಂತಧಾವನ ಯಾವಾಗ ಯಾವಾಗ ಮಾಡಬೇಕು, ಬೆಳಗ್ಗೆ ಎದ್ದಾಗ ದಂತಧಾವನ ಒಂದ್ಸಲಿ ಮಾಡಬೇಕು. ತಿರ್ಗಾ ಪ್ರತಿ ಸಲನೂ ನಾವು ಆಹಾರ ಸೇವನೆ ಆಗಿದ್ಮೇಲೆ ಒಂದ್ಸಲಿ ದಂತಧಾವನ ಮಾಡಿ ಕ್ಲೀನ್ ಮಾಡಬೇಕು. ಕೆಲವು ಸಲ ಎಲ್ಲ ನಾವು ತಿಂತ ಫುಡ್ ಪಾರ್ಟಿಕಲ್ಸು ಎಲ್ಲ ಹಲ್ಲುಗಳ ಮಧ್ಯೆ ಸೇರಿಕೊಳ್ಳುತ್ತೆ, ಅದನ್ನು ತೆಗೆಯೋದು ಅಭ್ಯಾಸ ಮಾಡಿಸ್ಬೇಕು. ಮಕ್ಕಳಲ್ಲಿ ಡೆಂಟಲ್ ಹೈಜೀನ್ ಅನ್ನೋದು ಚಿಕ್ಕ ವಯಸ್ಸಿಂದನೇ ಶುರು ಮಾಡಬೇಕು. ಅವರು ಹಲ್ಲುಗಳು ಇಂಪಾರ್ಟೆಂಟು, ಸಂರಕ್ಷಣೆ ಮಾಡಬೇಕು. ಈಗಿನ ಕಾಲದಲ್ಲಿ ಸಾಕಷ್ಟು ಆಹಾರದಲ್ಲಿ ಹಲ್ಲು ಕೆಡ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಈ ಟೀನೇಜರ್ಸು ಬೆಳೀತಾ ಬೆಳೀತಾ ಈ ಏರಿಯೇಟೆಡ್ ಡ್ರಿಂಕ್ಸ್ ಕುಡಿತಾರೆ,
ಬೇರೆ ಬೇರೆ ಥರದ್ದು ಏರಿಯೇಟೆಡ್ ಡ್ರಿಂಕ್ಸು, ಅದರಲ್ಲಿ ಸೋಡಾ ಎಲ್ಲ ಹಾಕಿರ್ತಾರೆ, ಅವು ಹಲ್ಲಿಗೆ ತುಂಬ ಅಪಾಯ, ಹಲ್ಲು ಆರೋಗ್ಯ ತುಂಬ ಕಮ್ಮಿ ಮಾಡುತ್ತೆ. ಸೊ ಈ ಥರದ್ದು ಬೇರೆ ಬೇರೆ ಥರದ್ದು ಆಹಾರಗಳು ಎಲ್ಲ ಸೇವನೆ ಮಾಡೋದ್ರಿಂದ ಹಲ್ಲುಗಳ ಮೇಲೆ ಇನ್ಫ್ಲುಯೆನ್ಸ್ ಜಾಸ್ತಿ ಇರುತ್ತೆ. ಸೊ ಹಲ್ಲುಗಳ ಆರೋಗ್ಯ ನೋಡ್ಕೊಳ್ಳೋದು ಸಣ್ಣ ವಯಸ್ಸಿಂದ ಒಂದು ಅಭ್ಯಾಸ ಹಾಕಬೇಕು. ಹಲ್ಲುಗಳು ನಾವು ಆಯುರ್ವೇದದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಹಲ್ಲನ್ನ ಕಂಪ್ಲೀಟಾಗಿ ನೋಡ್ಕೊಬೋದು. ಕಡ್ಡಿಗಳು ಆಯುರ್ವೇದದಲ್ಲಿ ಮೆನ್ಷನ್ ಆಗಿದೆ, ಒಂದು ರೀತಿ ಕಡ್ಡಿಗಳು, ಇನ್ನೊಂದು ರೀತಿ ಪುಡಿಗಳು. ನಾನು ಪುಡಿದು ಕೂಡ ಹೇಳ್ತೀನಿ. ಕಡ್ಡಿಗಳಲ್ಲಿ ಹಲವಾರು ಥರದ್ದು ಕಡ್ಡಿಗಳನ್ನ ನಾವು ಉಪಯೋಗಿಸ್ಕೊಬೋದು. 10 ಅಂಗುಲ ಪ್ರಮಾಣ ಒಂದು ಕಡ್ಡಿ ತಗೊಂಡು ಅದರದ್ದು ತುದಿನ, ಒಂದು 2 ಅಂಗುಲ ತುದಿಯನ್ನು ಚೆನ್ನಾಗಿ ಅಗದಿ ಅದನ್ನು ಸಾಫ್ಟಾಗಿ ಮಾಡ್ಕೊಬೇಕು. ಫಸ್ಟು ಸಾಫ್ಟಾಗಿ ಮಾಡ್ಕೊಂಡಿದ್ಮೇಲೆ ಅದನ್ನು ಮೇಲೆ ಕೆಳಗಡೆ ಫ್ರಂಟ್ ಟು ಬ್ಯಾಕು ಹಲ್ಲುಗಳಿಗೆ ಚೆನ್ನಾಗಿ ಮಸಾಜ್ ಥರ ಬ್ರಷಿಂಗ್ ಮಾಡಬೇಕು. ಇದು ಪುರಾತನ ಕಾಲದ ನ್ಯಾಚುರಲ್ ಬ್ರಷ್. ಈಗಿನ ಕಾಲದಲ್ಲಿ ನೀವು ಮಾರ್ಕೆಟಲ್ಲಿ ಬೇರೆ ಬೇರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸು, ಇ ಕಾಮರ್ಸ್ ವೆಬ್ಸೈಟ್ಸಲ್ಲೆಲ್ಲ ಬೇರೆ ಬೇರೆ ಥರದ್ದು ನ್ಯಾಚುರಲ್ ಟೂತ್ಬ್ರಷ್ಗಳು ಬಂದಿದೆ, ವಿತ್ ಚಾರ್ಕೋಲು, ನ್ಯಾಚುರಲ್ ಕಡ್ಡಿಗಳು, ಪುಡಿಗಳು ಎಲ್ಲ ಹಾಕ್ಕೊಂಡು. ಸೊ ಈ ಪ್ಲಾಸ್ಟಿಕ್ ಫೈಬರ್ಸ್ದು ಟೂತ್ಪೇಸ್ಟ್ ಬದಲು ಈ ನ್ಯಾಚುರಲ್ ಆಪ್ಷನ್ಸ್ನ ಚೆನ್ನಾಗಿ ತೊಗೊಳ್ಳಿ. ಹಾಗೂ ಪ್ರತಿ ದಿವಸ ಬೆಳಗ್ಗೆ ಹೇಳ್ತಾ ಇರಂಗೆ ಒಂದು ಹಲ್ಲು ಉಜ್ಜ ಅಭ್ಯಾಸ ಸಣ್ಣ ಮಕ್ಕಳಲ್ಲಿ ಶುರು ಹಾಕ್ಕೊಡಿ. ಯಾಕಂದರೆ ಹಲ್ಲುಗಳು ಚೆನ್ನಾಗಿ 70-80 ವರ್ಷದವರೆಗೂ ಹಲ್ಲುಗಳು ಚೆನ್ನಾಗಿರಬೇಕು. ಯಾವ ಥರದ್ದು ಡೆಂಚರ್ಸ್ ಬೇಡ ಅಂದರೆ ಹಲ್ಲುಗಳು ಚೆನ್ನಾಗಿ ನೋಡ್ಕೊಬೇಕು ನೀವು. ಅದು ಬರೀ ಪಳಪಳ ಅನ್ನೋದಕ್ಕೆ ಮಾತ್ರ ಬ್ರಷ್ ಮಾಡೋದಕ್ಕಲ್ಲ, ಅದು ಆರೋಗ್ಯ ಚೆನ್ನಾಗಿ ಆಗೋದಕ್ಕೆ ಹಾಗೂ ಅದರ ಸ್ಟ್ರೆಂತ್ ಚೆನ್ನಾಗಿರಬೇಕು ಅಂತ ನೀವು ದಂತ ಧಾವನ ಮಾಡಬೇಕು. ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಯಾವ್ಯಾವ ಕಡ್ಡಿಗಳು ಉಪಯೋಗಿಸ್ಕೊಬೋದು ಹಾಗೂ ಮನೆಯಲ್ಲೇ ನಿಮ್ಮದು ಒಂದು ಟೂತ್ ಪೌಡರ್ ಹೆಂಗೆ ಮಾಡ್ಕೊಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ.